ನಾಡಹಬ್ಬ ಆಚರಣೆಗೆ ಜಿಲ್ಲಾಡಳಿತ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ತಿದ್ದು, ಸಿದ್ಧತೆಯ ಮುಂದುವರೆದ ಭಾಗವಾಗಿ ಇಂದು ದಸರಾ ಗಜಪಡೆ ಮತ್ತು ಅಶ್ವಗಳಿಗೆ ಕುಶಾಲ ತೋಪಿನ ತಾಲೀಮು ನಡೆಸಲಾಯಿತು. ಎಂದಿನಂತೆ ಅರಮನೆಯ ಕೋಟೆ ಮಾರಮ್ಮ ದೇವಾಲಯದ ಆವರಣದಲ್ಲಿ ನಗರ ಸಶಸ್ತ್ರ ಮೀಸಲು ಪಡೆಯ ಪೊಲೀಸರು 12 ಆನೆಗಳು ಮತ್ತು ಅಶ್ವರೋಹಿ ದಳದ ಕುದುರೆಗಳನ್ನು ಸಾಲಾಗಿ ನಿಲ್ಲಿಸಿ 21 ಸುತ್ತು ಕುಶಾಲ ತೋಪು ಸಿಡಿಸಲಾಯಿತು. ಈ ಬಾರಿ ದಸರೆಯಲ್ಲಿ ಇಂದು ಮೊದಲ ಬಾರಿಗೆ ಕುಶಾಲ ತೋಪು ಸಿಡಿಸಿದ್ದರಿಂದ ಚೈತ್ರ, ದ್ರೋಣ, ಧನಾಂಜಯ ಆನೆಗಳು ಹಾಗೂ ಅಶ್ವಗಳು ಬೆದರದ್ವು. ಇನ್ನುಳಿದಂತೆ ಅರ್ಜುನ, ಬಲರಾಮ, ಗೋಪಿ, ವಿಕ್ರಮ, ವರಲಕ್ಷ್ಮಿ, ಅಭಿಮನ್ಯು, ಕಾವೇರಿ, ವಿಜಯ, ಪ್ರಶಾಂತ ಆನೆಗಳು ಮಾತ್ರ ಕೊಂಚವೂ ಅಲ್ಗಾಡದೆ ಧೈರ್ಯದಿಂದಲೇ ತಾಲೀಮಿನಲ್ಲಿ ಪಾಲ್ಗೊಂಡವು. ಇನ್ನು ತಾಲೀಮಿಗೆ 3 ಪಿರಂಗಿಗಳನ್ನು ಬಳಸಿಕೊಂಡು 7 ಸುತ್ತು ಕುಶಾಲ ತೋಪು ಸಿಡಿಸಲಾಯಿತು. ಜಂಬೂ ಸವಾರಿ ದಿನ ಸಂಪ್ರದಾಯದಂತೆ 21 ಸುತ್ತು ಕುಶಾಲ ತೋಪು ಸಿಡಿಸಲಿರುವ ಹಿನ್ನೆಲೆಯಲ್ಲಿ ಆ ಸದ್ದಿಗೆ ಆನೆಗಳು ಬೆದರದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಈ ತಾಲೀಮು ನಡೆಸಲಾಯಿತು. ಇಂದು ನಡೆದ ಮೊದಲ ಫಿರಂಗಿ ತಾಲೀಮು ಸಿಡಿ ಮದ್ದಿಗೆ ಚೈತ್ರ, ದ್ರೋಣ, ಧನಾಂಜಯ ಆನೆಗಳು ಹಾಗೂ ಅಶ್ವರೋಹಿಗಳು ಬೆದರದ್ವು. ಮೊದಲ ಬಾರಿಗೆ ಧನಾಂಜಯ ಸ್ವಲ್ಪ ಬೆದರಿದ್ದಾನೆ. ಇನ್ನು 2 ಬಾರಿ ಆನೆಗಳು ಬೆದರದಂತೆ ನೋಡಿಕೊಳ್ಳಲು ಸಿಡಿಮದ್ದು ತಾಲೀಮು ನಡೆಸಲಾಗುವುದು. ತಾಲೀಮಿನ ಬಳಿಕ ಮಾತನಾಡಿದ ವೈದ್ಯ ಡಾಕ್ಟರ್ ನಾಗರಾಜ್, ಎಲ್ಲಾ ಆನೆಗಳು ಆರೋಗ್ಯವಾಗಿದೆ, 1 ಅಕ್ಟೋಬರ್ ಮರದ ಅಂಬಾರಿ ತಾಲೀಮು ನಡೆಸಲಾಗುವುದು ಎಂದು ಹೇಳಿದರು. ಇನ್ನು ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಸುಬ್ರಹ್ಮಣ್ಯೇಶ್ವರರಾವ್ ಮಾತನಾಡಿ, ವಿಜಯದಶಮಿ ಎಂದು ಸಿಡಿಸುವ ಸಿಡಿಮದ್ದಿನ ಹಿನ್ನೆಲೆ ಇಂದು ಗಜಪಡೆ ಹಾಗೂ ಅಶ್ವಗಳಿಗೆ ಸಿಡಿಮದ್ದು ತಾಲೀಮು ನೀಡಲಾಗಿದೆ. ಅಂದಿನ ಕಾರ್ಯಕ್ರಮದಲ್ಲಿ ಆನೆಗಳು ಬೆದರದಂತೆ ಕ್ರಮವಹಿಸಲು ಈ ತಾಲೀಮು ನಡೆಸಲಾಗುತ್ತದೆ. ಫಿರಂಗಿ ತಾಲೀಮಿನಲ್ಲಿ ಫಿರಂಗಿ ಸದ್ದಿಗೆ 3 ಆನೆಗಳು ಬೆದರಿವೆ. ಆನೆಗಳಿಗೆ ಇನ್ನು 2 ತಾಲೀಮು ನಡೆಯಲಿದೆ ಎಂದು ತಿಳಿಸಿದರು. ತರಬೇತಿಯನ್ನು ನೀಡುವ ಉದ್ದೇಶದಿಂದ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಸೊ ಅದರಂತೆ ಮೊದಲ ಬಾರಿಗೆ ಇವತ್ತು ಮಾಡಿದಾಗ ಸ್ವಲ್ಪ ದ್ರೋಣ ಮತ್ತು ಕಾಂತಿ ಅನ್ನೋ ಆನೆ ಸ್ವಲ್ಪ ಗಾಬರಿ ಆಯಿತು. ಅದು ಬಿಟ್ಟರೆ ಬೇರೆ ಇನ್ಯಾವುದೂ ಎಲ್ಲವೂ ಸುಸೂತ್ರವಾಗಿ ನಡೆದಿದೆ. ಸೊ ನೆಕ್ಸ್ಟ್ ಟೈಮ್ ಅವಕ್ಕೆ ಅಡ್ಜಸ್ಟ್ ಆಗಿ ಅದು ಇನ್ನೂ ಹೆಚ್ಚಿಗೆ ತರಬೇತಿಯನ್ನು ಕೊಡೋದ್ರಿಂದ ಮುಂದೆ ಸರಿ ಹೋಗುತ್ತೆ ಎನ್ನುವುದು ನಮ್ಮ ಧನಂಜಯ ಸ್ವಲ್ಪ ಅದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ದ್ರೋಣನಿಗೆ ಚೈತ್ರನಿಗೆ ಅದೇ ಗಟ್ಟಿಯಾಗಿ ನಿಂತಿದೆ ಫಸ್ಟ್ ಟೈಮ್ ಬಂದ್ರೂ ಕೂಡ. ಸೊ ಹಾಗಾಗಿ ನಮಗೆ ಧನಂಜಯನಿಗಿಂತ ದ್ರೋಣನೇ ಸ್ವಲ್ಪ ಗಾಬರಿ. ಸೊ ಅದಂತಾನೆ ತೊಂದರೆ ಇಲ್ಲ ಇವೆಲ್ಲ, ಯಾಕೆಂದರೆ ತಾವೇ ನೋಡಿದ್ರಿ ಇನ್ನೂ ಮತ್ತೆ 2 ಸಾರಿ ಮಾಡೋದ್ರಿಂದ ಅಷ್ಟರೊಳಗೆ ಅದು ಸರಿ ಹೋಗುತ್ತೆ ಅನ್ನೋದೊಂದು ನಮ್ಮ ಆರೋಗ್ಯ. ಎಲ್ಲವೂ ತುಂಬ ಚೆನ್ನಾಗಿ ಆನೆಗಳೆಲ್ಲ ಆರೋಗ್ಯವಾಗಿವೆ. ಸೊ ಪ್ರತಿದಿನ ತಾಲೀಮು ಎಂದಿನಂತೆ ನಡ್ಕೊಂಡು ಹೋಗ್ತಾ ಇದೆ. ಸೊ ಒಂದು ಕ್ರೇನ್ ಫಿಕ್ಸ್ ಮಾಡಲಿಕ್ಕೂ ಒಂದು ಲೆಟ್ರಲ್ಲಂಗೆ ಕೊಟ್ಟಿದ್ದೀವಿ. ಆ ಕ್ರೇನ್ ಫಿಕ್ಸ್ ಮಾಡಿದ್ರೆ ಮೋಸ್ಟ್ಲಿ 1ನೇ ತಾರೀಕು ಅಥವಾ 2ನೇ ತಾರೀಕು ನಾವು ಮರದ ಔದವನ್ನು ಕಟ್ಟಿ ಅದರೊಳಗಡೆ ಮರಳು ಮೂಟೆ ಹಾಕಿ ತರಬೇತಿಯನ್ನು ನೀಡಲಿಕ್ಕೆ ನಾವು ಎಲ್ಲ ವ್ಯವಸ್ಥೆ. ಸೊ ಒಟ್ಟು ಈಗ 5-6 ಆನೆಗಳಿಗೆ ನಾವು ಪ್ರಾಕ್ಟೀಸನ್ನು ಕೊಡ್ತಾ ಇದ್ದೇವೆ. ಮೊದಲನೇ ತಂಡದಲ್ಲಿ ಈಗ ನಾವೇನಿದೆ ಅರ್ಜುನನ ಜೊತೆ ಹೆಚ್ಚುವರಿಯಾಗಿ ಬಲರಾಮ, ಅಭಿಮನ್ಯುಗಿಂತ ಹೆಚ್ಚಾಗಿ ನಾವು ದ್ರೋಣ, ಸೆಕೆಂಡ್ ಲೈನ್ ಆನೆಗಳಾದ ದ್ರೋಣ, ಧನಂಜಯ ಮತ್ತು ಗೋಪಿ ಈ ಆನೆಗಳಿಗೆ ನಾವು ಜಾಸ್ತಿ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ. ತಾಲೀಮಿಗೆಲ್ಲ 12 ಆನೆಗಳು ಬಂದಿವೆ. ಸೊ ಇನ್ನು ಮತ್ತೆ ಇನ್ನೂ 2 ಸಾರಿ ಮಾಡ್ತಾರೆ.